ಹಲೋ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು, ಇವತ್ತು ನಾನು ನಿಮಗೆ ಹೆಚ್ ಎಸ್ ಜಿ ಟೆಸ್ಟ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಹೆಚ್ ಎಸ್ ಜಿ ಅಂದರೆ ಏನು ಅಂದರೆ ಹಿಸ್ಟ್ರೋ ಸಲ್ಫಿಂಗೋಗ್ರಾಮ್. ಹೆಚ್ ಎಸ್ ಜಿ ಹಿಸ್ಟ್ರೋ ಅಂತ ಹೇಳಿದ್ರೆ ಅದು ಯೂಟ್ರಸ್ಗೆ ನಮ್ಮ ಗರ್ಭಕೋಶಕ್ಕೆ ಒಂದು ಮೆಡಿಕಲ್ ಟರ್ಮ್. ಸಲ್ಫಿಂಗೋ ಅಂದರೆ ಸಲ್ಫಿಂಜಸ್ ಅಂದರೆ ನಮ್ಮ ಟ್ಯೂಬ್ಸ್, ಗ್ರಾಮ್ ಅಂದರೆ ಟೆಸ್ಟ್. ಓಕೆನಾ? ಸೊ ಈ ಟೆಸ್ಟಿಂದ ನಮಗೆ ನಮ್ಮ ಯೂಟ್ರಸ್ ಹೇಗಿದೆ, ನಮ್ಮ ಟ್ಯೂಬ್ಸ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ಸಿಂಪಲ್. ಯಾರೆಲ್ಲ ಈ ಟೆಸ್ಟ್ ಮಾಡಿಸ್ಬೇಕು, ಎಲ್ಲರೂ ಯಾರಿಗೆಲ್ಲ ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ರೋ ಇವರೆಲ್ಲ ಇದನ್ನ ಟೆಸ್ಟ್ ಮಾಡಿಸ್ಬೇಕಂದ್ರೆ ಖಂಡಿತ ಇಲ್ಲ. ಸೊ ನಿಮಗೆ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಇದೆ ಅಂತ ಹೇಳಿದ್ರೆ, ನೀವು ಲೆಸ್ ದೆನ್ 30 ಇಯರ್ಸ್ ಆಫ್ ಏಜ್ ಇದ್ದೀರಾ, ಒಂದು ವರ್ಷದಿಂದ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇದ್ರೆ, ಒಂದು ವರ್ಷ ಫುಲ್ ಕಂಪ್ಲೀಟ್ ಆಗಿ ಟ್ರೈ ಮಾಡಿದ್ಮೇಲೆ ನಿಮಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ನೀವು ಸೆಮನ್ ಅನಾಲಿಸಿಸ್ ಮಾಡಿಸಿದಿರಾ, ನಿಮ್ಮ ಏನು ಹಸ್ಬೆಂಡ್ ವೀರ್ಯಾಣುಸ್ ಎಲ್ಲ ಚೆಕ್ ಮಾಡಿಸಿದಿರಾ, ಎಲ್ಲ ನಾರ್ಮಲ್ ಆಗಿದೆ, ಸೊ ಸ್ಕ್ಯಾನ್ ಮಾಡಿದಾಗ್ಲೂ ಏನು ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇಲ್ಲ, ಯಾಕಂದರೆ ಇದು ನಮಗೆ ಟ್ಯೂಬ್ಸ್ ಏನಾದ್ರು ಬ್ಲಾಕ್ ಇದ್ರೆ ಸ್ಕ್ಯಾನಲ್ಲಿ ನಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಥರ ಎಲ್ಲ ಟೆಸ್ಟ್, ಬೇಸಿಕ್ ಟೆಸ್ಟ್ ಎಲ್ಲ ಮಾಡಿಸಿದ್ರೆ, ಹಾರ್ಮೋನ್ ಪ್ರೊಫೈಲ್ಸ್ ಎಲ್ಲ ಮಾಡಿಸಿದ್ರೆ, ಬೇರೆ ಏನು ಟೆಸ್ಟ್ ಏನೇನು ಟೆಸ್ಟ್ ಉಳಿದಿಲ್ಲ, ಎಲ್ಲ ನಾರ್ಮಲ್ ಆಗಿದೆ, ಆದ್ರೂ ನಮ್ಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅನ್ನೋ ಸಿಚುವೇಶನ್ ಬಂದಾಗ ಮಾತ್ರ ಈ ಟೆಸ್ಟ್ ಮಾಡಿಸ್ಬೇಕು. ಸೊ ಎಲ್ಲರೂ ಜಸ್ಟ್ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೇ ಟ್ಯೂಬ್ಸ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಚೆಕ್ ಮಾಡಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟ್ಯೂಬಲ್ ಬ್ಲಾಕೇಜ್ ಬಂದು ತುಂಬ ರೇರ್. ಓಕೆನಾ? ಅಂದರೆ ಎಲ್ಲ ತುಂಬ ಕಾಮನ್ ಆಗಿ ಏನು ಎಲ್ಲರೂ ಕಾಣಿಸ್ಕೊಳ್ಳಲ್ಲ ಅದು, ನಮ್ಮದು ಏನು ಟ್ಯೂಬಲ್ ಬ್ಲಾಕೇಜ್ ಎಲ್ಲ ಇದ್ರೆ. ಸೊ ಅದರಿಂದ ತುಂಬ ರೇರ್ ಆಗಿರೋದ್ರಿಂದ ನಾವು ಜನ್ರಲ್ ಆಗಿ ಎಲ್ಲರಿಗೂ ಟೆಸ್ಟ್ ಮಾಡಿಸ್ಬೇಕು ಅಂತೇನಿಲ್ಲ. ಓಕೆನಾ? ಈ ಟೆಸ್ಟ್ ಹೇಗೆ ಮಾಡ್ತಾರೆ, ಯಾವ ಟೈಮಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಸೊ ಈ ಟೆಸ್ಟ್ ಯೂಶ್ವಲಿ ಬಂದು ನೀವು ಅಂಡರ್ ಸ್ಟ್ರಿಕ್ಟ್ ಸೂಪರ್ವಿಷನ್ ಡಾಕ್ಟರೇ ಮಾಡಬೇಕು ಆಫ್ಕೋರ್ಸ್ ಈ ಟೆಸ್ಟನ್ನು. ಸೊ ಇದು ಇದರಲ್ಲಿ ಏನು ಅಂತ ಹೇಳಿದ್ರೆ ಏನಿಲ್ಲ, ಒಂದು ಅಯೋಡಿನ್ ಡೈ ಇರುತ್ತೆ, ಆ ಡೈನ ಬಂದು ನಾವು ಯೂಟ್ರಸ್ ಒಳಗಡೆ ಪುಷ್ ಮಾಡ್ತೀವಿ. ಸೊ ನಮ್ಮ ಯೂಟ್ರಸ್ ವಾಲ್ಯೂಮ್ ಒಂದು 5 to 6 ml, ನಮ್ಮ 5 to 6 ml ಫ್ಲೂಯಿಡ್ ಇದ್ರೆ ಸಾಕು ನಮ್ಮ ಯೂಟ್ರಸ್ನ ತುಂಬೋದಕ್ಕೆ. ಓಕೆನಾ? ಸೊ ನಾವು ಜಸ್ಟ್ ಆ ಸರ್ವಿಕ್ಸ್ನ ಹೋಲ್ಡ್ ಮಾಡಿ ಒಂದು ಟ್ಯೂಬ್, ಒಂದು ಸ್ಮಾಲ್ ಟ್ಯೂಬಲ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ಟ್ಯೂಬ್ನ ಅದರೊಳಗಡೆ ಸರ್ವಿಕ್ಸ್ ಒಳಗಡೆ ಹಾಕಿ ಡೈನ ಪುಷ್ ಮಾಡ್ತೀವಿ. ಸೊ ಈ ಅಯೋಡಿನ್ ಡೈ ಬಂದು ನಮ್ಮ ಎಕ್ಸ್ರೇನಲ್ಲಿ ಕಾಣುತ್ತೆ. ಸೊ ನಮಗೆ ಯೂಟ್ರಸ್ಸು ಟ್ಯೂಬ್ಸು ಎಲ್ಲ ಏನು ಕಾಣಿಸಲ್ಲ ಎಕ್ಸ್ರೇ ತೆಗಿಬೇಕಾದ್ರೆ, ಈ ಎಕ್ಸ್ರೇಲ್ ಕಾಣಿಸೋದು ನಮಗೆ ಈ ಅಯೋಡಿನ್ ಡೈ ಮಾತ್ರ. ಸೊ ವೆನ್ ನಾವು ಇದನ್ನ ಪುಷ್ ಮಾಡಿದಾಗ ಏನಾಗುತ್ತೆ, ಈ ಅಯೋಡಿನ್ ಡೈ ಬಂದು ನಮ್ಮ ಯೂಟ್ರಸ್ಸನ್ನು ತುಂಬಿ, ಯೂಟ್ರಸ್ಸು ಒಳಗಡೆ ಹೋದರೆ ಯೂಟ್ರಸ್ಸು ಟ್ಯೂಬ್ಸ್ ಎಲ್ಲ ಓಪನ್ ಸ್ಟ್ರಕ್ಚರ್ಸ್ ಅಲ್ವಾ. ಸೊ ನಾವು ಯೂಟ್ರಸ್ ಒಳಗಡೆ ಹೋಗಿ ಅದು ನಮ್ಮ ಟ್ಯೂಬ್ಸ್ಗೆ ಬಂದು ಟ್ಯೂಬ್ಸಿಂದ ಹೊರಗಡೆ ಕಾಣಿಸ್ಕೋಬೇಕು. ಸೊ ಈ ಅಯೋಡಿನ್ ಡೈ ಬಂದು ಯೂಟ್ರಸ್ ಹೆಂಗಿದೆ ಅಂತ ತೋರಿಸುತ್ತೆ, ಮತ್ತು ಟ್ಯೂಬ್ಸಲ್ಲಿದ್ದರೆ ಟ್ಯೂಬ್ಸು ಕೂಡ ಕಾಣಿಸುತ್ತೆ. ಅದಾದ್ಮೇಲಿಂದ ನಮಗೆ ಸ್ವಲ್ಪ ಡೈ ಹೊರಗಡೆನೂ ಬರಬೇಕು. ಸೊ ಈ ಡೈ ಬಂದು ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ, ಆವಾಗ ನಾವು ಓಕೆ ಬಯೋಲ್ಯಾಟ್ರಲ್ ಟ್ಯೂಬಲ್ ಪೆಟೆನ್ಸೀಸ್ ದೇರ್ ಅಂತ ಹೇಳಿದ್ರೆ, ನಮ್ಮ ಎರಡೂ ಟ್ಯೂಬ್ಸು ಕೂಡ ಓಪನ್ ಆಗಿದೆ. ಯಾಕೆಂತ ಹೇಳಿದ್ರೆ, ನಾವು ಡೈ ಪುಷ್ ಮಾಡಿದಾಗ ಇಲ್ಲಿಂದ ಬಂದಿದ್ದು ಟ್ಯೂಬ್ಸ್ ಮುಖಾಂತರ ಹೊರಗಡೆ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಸೊ ತುಂಬ ಜನ ಇದ್ರ ಬಗ್ಗೆ ಹೆದರ್ಕೊಳ್ತಾರೆ, ತುಂಬ ಪೇಯ್ನ್ ಆಗುತ್ತೇನೋ ಈ ಟೆಸ್ಟ್ ಮಾಡಬೇಕಾದ್ರೆ ಅಂತ. ನಾನು ಖಂಡಿತ ಇಲ್ಲ ಅಂತ ಹೇಳಲ್ಲ, ಪೇಯ್ನ್ ಖಂಡಿತ ಇರುತ್ತೆ. ಯಾಕೆಂತ ಹೇಳಿದ್ರೆ, ಆ ಡೈ ನಮ್ಗೆ ಒಳಗಡೆ ಹೋಗ್ಬೇಕಾದ್ರೆ ನಮಗೆ ಆ ಪೇಯ್ನ್ ತುಂಬ ಅಂದರೆ ಪೇಯ್ನ್ ಸ್ವಲ್ಪ ಇರುತ್ತೆ. ಓಕೆನಾ? ಸೊ ಆ ಥರ ಪೇಯ್ನ್ ಆಗಬಾರ್ದು ಅನ್ನೋದಕ್ಕೆ ನಾವು ಆ ಪ್ರೊಸೀಜರ್ ಆಗೋಕ್ಕೂ ಮುಂಚೆ ನಿಮ್ಮ ಡಾಕ್ಟರ್ ನಿಮಗೆ ಪೇಯ್ನ್ ಕಿಲ್ಲರ್ ಆ ಥರ ಕೊಡ್ತಾರೆ, ಆ ಪೇಯ್ನನ್ನು ನಿಮಗೆ ಟಾಲರೇಟ್ ಮಾಡೋಕೆ ಸ್ವಲ್ಪ ಇದು ಸಿಗಲಿ, ಸಪೋರ್ಟ್ ಸಿಗಲಿ ಅಂತ ಹೇಳಿಬಿಟ್ಟು. ಸುಮಾರು ಜನಕ್ಕೆ ಅದೇ ನೆಸೆಸಿಟಿ ಏನಿರಲ್ಲ, ಬಟ್ ಸ್ಟಿಲ್ ಇದ್ರೂ ಆನ್ ಪ್ರೊಫೈಲಾಕ್ಟಿಕ್ ಅಂತ ಹೇಳಿದ್ರೆ ಪ್ರಿವೆಂಟಿವ್ ಬೇಸಿಸ್ ಮೇಲೆ ನಿಮ್ಮ ಡಾಕ್ಟರ್ ಕೊಡ್ತಾರೆ ಅದನ್ನು. ಓಕೆನಾ? ಇದಾದ್ಮೇಲಿಂದ ನೆಕ್ಸ್ಟ್ ಬಂದು ನಿಮಗೆ ಒಂದು ಕೋರ್ಸ್ ಆಫ್ ಆ್ಯಂಟಿಬಯೋಟಿಕು ಕೊಡ್ತಾರೆ, ಇದರಿಂದ ನಿಮಗೇನು ಇನ್ಫೆಕ್ಷನ್ಸ್ ಏನೂ ಬರಬಾರ್ದು ಅಂತ. ಸೊ ಯಾರು ಇದ್ರೇನು ಮ್ಯಾಂಡೇಟ್ರಿ ಏನಲ್ಲ, ಬಟ್ ಅದು ಡಿಪೆಂಡ್ಸ್ ನಿಮ್ಮ ಅದು ಡಾಕ್ಟರಿಂದ ಡಾಕ್ಟರ್ಗೆ ಡಿಫರ್ ಆಗುತ್ತೆ. ಸ್ವಲ್ಪ ಜನ ಡಾಕ್ಟರ್ಸ್ ಕೊಡ್ತಾರೆ, ಸ್ವಲ್ಪ ಜನ ಡಾಕ್ಟರ್ಸ್ ಕೊಡಲ್ಲ. ಅದರಲ್ಲಿ ಏನು ಇದು ಕರೆಕ್ಟು ಇದು ರಾಂಗು ಅಂತೇನಿಲ್ಲ, ಎರಡೂ ಓಕೆನೆ. ಓಕೆನಾ? ಸೊ ಯಾವ ಟೈಮಲ್ಲಿ ಮಾಡಬೇಕು, ಹೆಚ್ ಎಸ್ ಜಿ ಯಾವಾಗಲೂ ಬಂದು ನಮ್ಮ ಪೀರಿಯಡ್ಸ್ ಆಗಬೇಕಾದ್ರೆ ಮಾಡಬಾರ್ದು, ಯಾಕಂದರೆ ಪೀರಿಯಡ್ಸ್ ಆಗಬೇಕಾದ್ರೆ ಖಂಡಿತ ಮಾಡಲ್ಲ ಅದನ್ನು. ಪೀರಿಯಡ್ಸ್ ಮುಗೀತಲ್ವಾ, ಸೊ ಪೀರಿಯಡ್ಸ್ ಮುಗಿದ ತಕ್ಷಣ ನಿಮ್ಗೆ ಕಂಪ್ಲೀಟಾಗಿ ಬ್ಲೀಡಿಂಗ್ ಸ್ಟಾಪ್ ಆದ ತಕ್ಷಣ ಈ ಟೆಸ್ಟನ್ನು ಮಾಡಬೇಕು, ಓವುಲೇಷನ್ ಆಗೋಕ್ಕೂ ಮುಂಚೆ. ಯಾಕೆಂದರೆ ಓವುಲೇಷನ್ ಆಗಬೇಕಾದ್ರೆ ನಾವು ಏನಾರು ಮಾಡಿದ್ರೆ ನಮ್ಮ ಓವುಲೇಷನ್ ಜೊತೆ ಇದು ಹಿಂಡರ್ ಆಗ್ಬೋದು. ಸೊ ಅದಕ್ಕಿಂತ ಓವುಲೇಷನ್ಗಿಂತ ಮುಂಚೆ ಖಂಡಿತ, ಅಂದರೆ ನಿಮ್ಮ ಪೀರಿಯಡ್ಸ್ ಒಂದು 4th day 5th day ಎಷ್ಟು ಬ್ಲೀಡಿಂಗ್ ಸ್ಟಾಪ್ ಆಯಿತು ಅಂತ ಹೇಳಿದ್ರೆ 6ನೇ ದಿನ 7ನೇ ದಿನ ಮ್ಯಾಕ್ಸಿಮಮ್ 8ನೇ ದಿನದೊಳಗಡೆ, ನಿಮ್ಗೆ ಏನಾದ್ರು ತುಂಬ ಶಾರ್ಟ್ ಸೈಕಲ್ ಇದ್ದರೆ 8ನೇ ದಿನದೊಳಗಡೆ ಖಂಡಿತ ನೀವು ಈ ಟೆಸ್ಟ್ ಮಾಡಿ ಮುಗಿಸ್ಬೇಕು. ಓಕೆನಾ? ಸೊ ಈ ಟೆಸ್ಟ್ ಮಾಡಿದಾಗ ಸುಮಾರು ಜನಕ್ಕೆ ಬೈಫ್ಲ ಅಂದರೆ ಸ್ವಲ್ಪ ಜನಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟೆಸ್ಟ್ ಮಾಡಿದ ಟೈಮಲ್ಲಿ ಆ ಮಂತೆ ಸುಮಾರು ಜನ ಪ್ರೆಗ್ನೆಂಟ್ ಆಗ್ತಾರೆ. ಯಾಕೆಂತ ಹೇಳಿದ್ರೆ, ಈ ಟೆಸ್ಟ್ ಮಾಡಬೇಕಾದ್ರೆ ಒಂದು ಕ್ಲಿಯರ್ ಪ್ಯಾತ್ ಸಿಗುತ್ತೆ, ಈ ಡೈ ಬಂದು ಸ್ವಲ್ಪ ಹೋಗಿ ಏನಾದ್ರು ಮೈನ್ಯೂಟ್ ಬ್ಲಾಕ್ಸ್ ಏನಾರು ಇತ್ತು, ಸ್ವಲ್ಪ ನಮ್ಮ ಮ್ಯೂಕಸ್ ಏನಾರು ಇತ್ತು ಅಲ್ಲಿ ನಮ್ಮ ಟ್ಯೂಬ್ಸ್ ಒಳಗಡೆ ಹಂಗೆಲ್ಲ ಏನಾರು ಇದ್ರೆ ಸ್ವಲ್ಪ ಕ್ಲಿಯರ್ ಮಾಡುತ್ತೆ. ಸೊ ಆ ಥರ ಕ್ಲಿಯರ್ ಮಾಡಿದಾಗ ಸೊ ತುಂಬ ಜನಕ್ಕೆ
ಆ ಟೈಮ್ ಆ ಸೈಕಲ್ ಅಲ್ಲಿ ಯಾವ ಸೈಕಲ್ ಅಲ್ಲಿ ನೀವು ಹೆಚ್ ಎಸ್ ಜಿ ಮಾಡಿಸಿರ್ತೀರಲ್ವಾ ಆ ಸೈಕಲ್ ಅಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನೀವು ಖಂಡಿತವಾಗ್ಲೂ ಆ ಎಚ್ ಎಸ್ ಜಿ ಮಾಡಿದ ತಿಂಗಳಲ್ಲಿ ನೀವು ಖಂಡಿತ ನೀವು ಓವುಲೇಷನ್ ಟ್ರ್ಯಾಕ್ ಮಾಡಿ ನೀವು ಇಂಟರ್ಕೋರ್ಸ್ ಇಟ್ಕೊಂಡ್ರೆ ನಿಮ್ಮ ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇಷ್ಟೇ ಎಚ್ ಎಸ್ ಜಿ. ಸೊ ತುಂಬ ಏನು ಭಯ ಪಡಬೇಡಿ, ತುಂಬ ಜನ ಹೆದರಿಸ್ತಾರೆ ತುಂಬ ಪೇನ್ ಆಗುತ್ತೆ ತುಂಬ ಪೇನ್ ಆಗುತ್ತೆ ಅಂತ. ಸೊ ಡೆಫಿನೆಟಿವ್ ಆಗಿ ಅಷ್ಟೊಂದೇನು ಪೇನ್ ಆಗಲ್ಲ. ಇಫ್ ಇನ್ ಕೇಸ್ ನಿಮ್ಗೆ ತುಂಬ ಪೇನ್ ಟಾಲರೆನ್ಸ್ ತುಂಬ ಕಡಿಮೆ ಇದೆ ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ಗೆ ಮೊದಲೇ ಇನ್ಫಾರ್ಮ್ ಮಾಡಿ ನೀವು ಅವ್ರು ಕೊಡೋ ಪೇನ್ ಕಿಲ್ಲರ್ಸ್ ತೊಗೊಳ್ಬೋದು. ಓಕೆನಾ? ಅದಾದ್ಮೇಲಿಂದ ಎಲ್ಲರೂ ಈ ಟೆಸ್ಟ್ ಮಾಡಿಸ್ಲೇಬೇಕು ಅಂತೇನಿಲ್ಲ. ಯಾಕೆಂದರೆ ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕ್, ಓಕೆ, ಟ್ಯೂಬ್ ಟೆಸ್ಟ್ ಮಾಡಿಸ್ತಾರೆ. ನೆಕ್ಸ್ಟ್ ಇನ್ಫರೆನ್ಸ್ ಏನು? ಸೊ ಎರಡು ಕಡೆನೂ ನಮಗೆ ಡೈ ಟ್ಯೂಬ್ಸಿಂದ ಹೊರಗಡೆ ಬಂದಿದೆ ಅಂತ ಹೇಳಿದ್ರೆ ಅದು ಪಾಸಿಟಿವ್ ಅಂತ, ಅಂದರೆ ನಿಮ್ಮದು ಟ್ಯೂಬ್ಸಲ್ಲಿ ಏನೂ ಬ್ಲಾಕೇಜ್ ಇಲ್ಲ ಅಂತ ಅರ್ಥ ಅದರಲ್ಲಿ. ಓಕೆನಾ? ಸೊ ಅದಾದ್ಮೇಲಿಂದ ಇನ್ನೊಂದು ಕಂಡೀಷನ್ ಬರ್ಬೋದು, ಒಂದು ಕಡೆ ಟ್ಯೂಬ್ ಬ್ಲಾಕ್ ಆಗಿದೆ, ಇನ್ನೊಂದು ಕಡೆ ಟ್ಯೂಬ್ ನಾರ್ಮಲ್ ಆಗಿದೆ ಅಂತ. ಸೊ ಆ ಸಿಚುಯೇಷನಲ್ಲೂ ಕೂಡ ನಾವೇನು ಮಾಡೋ ನೆಸೆಸಿಟಿ ಏನಿರಲ್ಲ ಅದಕ್ಕೆ. ಓಕೆನಾ? ನಾವು ಇದನ್ನು ಅಂದರೆ ನಮ್ಮ ಇನ್ ಒಂದು ಟ್ಯೂಬು ನಾರ್ಮಲಾಗಿ ಓಪನ್ ಆಗಿದೆ ಸಾಕು ನಮಗೆ ನಾರ್ಮಲಾಗಿ ಪ್ರೆಗ್ನೆನ್ಸಿ ಆಗೋದಕ್ಕೆ. ಓಕೆ, ಸೊ ನನ್ನ ಕರಿಯರಲ್ಲಿ ನಾನು ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕೇಜ್ ನಾನು ಒಂದೇ ಸಲ ನೋಡಿರೋದು. ಎಚ್ ಎಸ್ ಜಿ ಮಾಡಿ ಎರಡು ಟ್ಯೂಬ್ನು ಬ್ಲಾಕ್ ಆಗಿದೆ ಅನ್ನೋ ಸಿಚುಯೇಷನಲ್ಲಿ. ಸೊ ಓಕೆ, ಒಂದು ಟ್ಯೂಬ್ ಬ್ಲಾಕ್ ಇದ್ದರೂ ನಾವು ನ್ಯಾಚುರಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಎರಡು ಟ್ಯೂಬಲ್ಲೂ ಬ್ಲಾಕ್ ಆಗಿಬಿಡಿದೆ, ತುಂಬ ನ್ಯಾಚುರಲ್ ರೆಮಿಡೀಸು ಏನೇನು ರೆಮಿಡೀಸು ಎಲ್ಲರೂ ಹೇಳ್ತಾರೆ, ಬಟ್ ಅದೆಲ್ಲ ಬಂದು ಅದನ್ನು ಮಾತ್ರ ನೀವು ನಂಬ್ಕೊಂಡಿರೋಕ್ಕಾಗಲ್ಲ. ನಾನು ಕೂಡ ಒಂದು ಎರಡು ಮೂರು ರೆಮಿಡೀಸ್ ಹೇಳಿದ್ದೀನಿ ಒಂದು ವಿಡಿಯೋದಲ್ಲಿ, ಹೌ ಟು ಟ್ಯೂಬಲ್ ಬ್ಲಾಕೇಜ್ ಇದ್ದರೆ ನಾವೇನಾರ ಹೋಮ್ ರೆಮಿಡೀಸ್ ಮಾಡ್ಬೋದಂತ. ಅದಕ್ಕೇನೋ ಯಾವುದಕ್ಕೂ ಸೈಂಟಿಫಿಕ್ ಎವಿಡೆನ್ಸ್ ಏನಿಲ್ಲ. ಅದು ಮಾಡೋದ್ರಿಂದ ನಮ್ಮ ಬಾಡಿಗೇನೋ ಅದು ಎಫೆಕ್ಟ್ ಮಾಡಲ್ಲ ಅನ್ನೋ ಒಂದು ಇಂಟೆನ್ಷನ್ಗೆ ಅದನ್ನು ನಾವು ಯುನೋ ಟ್ರೈ ಮಾಡ್ಬೋದು. ಅದನ್ನೇ ನಂಬಿಕೊಂಡು ನಾವು ಇರೋಕ್ಕಾಗಲ್ಲ ಇಫ್ ಇನ್ ಕೇಸ್ ನಿಮ್ಮ ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕೇಜ್ ಇದೆ ಅಂತ ಹೇಳಿದ್ರೆ. ಸೊ ನೆಕ್ಸ್ಟ್ ಬಂದು ನಮಗೆ ಬೇರೆ ಏನೂ ಆಪ್ಷನೇ ಇರಲ್ಲ. ಸರ್ಜಿಕಲ್ ಆಗಿ ನಾವು ಟ್ರೈ ಮಾಡ್ಬೋದು, ಬಟ್ ಅದರ ಸಕ್ಸಸ್ ತುಂಬ ಕಡಿಮೆ ಇದೆ. ಸೊ ನೆಕ್ಸ್ಟ್ ಬಂದು ನಮ್ಗೆ ಆಪ್ಷನ್ ಇರೋದೇ IVF. IVF ಮಾಡಿನೇ ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾಗುತ್ತೆ ಇಫ್ ಬೈಲ್ಯಾಟ್ರಲ್ ಟ್ಯೂಬಲ್ ಬ್ಲಾಕೇಜ್ ಇದ್ದರೆ. ಓಕೆನಾ? ಸೊ ಇದು ಮೂರು ಥಿಂಗ್ಸ್ ನಡೀಬೋದು ನಮ್ಮದು ಎಚ್ ಎಸ್ ಜಿನಲ್ಲಿ. ಓಕೆನಾ? ಸೊ ಇದ್ರ ಬಗ್ಗೆ ಏನು ತುಂಬ ಜಾಸ್ತಿ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಮ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡಿದ್ರೆ ನೀವು ಖಂಡಿತ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಡೂ ಇಟ್. ಇದರಲ್ಲೇನು ನೋ ಡೌಟ್ಸ್, ಇದ್ರ ಮಾಡೋದ್ರಿಂದ ಏನು ತೊಂದರೆನೂ ಆಗಲ್ಲ. ಆ್ಯಂಡ್ ಮಾಡದೇ ಇರೋದ್ರಿಂದ ನಿಮಗೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಟ್ಯೂಬಲ್ ಬ್ಲಾಕೇಜ್ ಇದ್ದು ಟ್ಯೂಬ್ಸಲ್ಲೇ ಬ್ಲಾಕ್ ಇದೆ, ನೀವು ಸುಮ್ಮನೆ ಓವುಲೇಷನ್ ಇಂಡಕ್ಷನ್ನು IUI ಇದೆಲ್ಲ ಮಾಡ್ತಾ ಇರ್ತೀರಾ. ಸೊ ಅಟ್ಲೀಸ್ಟ್ IUI ಪ್ಲಾನ್ ಮಾಡ್ತಾ ಇದ್ರೆ IUI ಮಾಡಿಸೋಕ್ಕೆ ಮುಂಚೆ ಅಟ್ಲೀಸ್ಟ್ ನೀವು HSG-ನ ಮಾಡಿಸ್ಲೇಬೇಕು. ಓಕೆನಾ? ಸೊ ಬೇರೆ ಆಪ್ಷನ್ ಇಲ್ಲ. ಇನ್ ಓವುಲೇಷನ್ ಇಂಡಕ್ಷನ್ ಮಾಡಬೇಕಾದ್ರೆ ಏನು ನೆಸೆಸಿಟಿ ಇರಲ್ಲ. ಇಫ್ ಇನ್ ಕೇಸ್ ನೀವು IVF ಥರ ಏನಾರು IVF ಬಿಡಿ IUI ಪ್ಲಾನ್ ಮಾಡೋಂಗಿದ್ರೆ ನೀವು ಖಂಡಿತ ಟ್ಯೂಬಲ್ ಪೆಟೆನ್ಸಿ ಚೆಕ್ ಮಾಡಿಸ್ಲೇಬೇಕು. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ HSG. ಓಕೆ, ಸೊ ಇದು ನಿಮ್ಮ ಸುಮಾರು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿತು ಅಂತ ನಾನು ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.